ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತಿನ ಈ ವ್ಲಾಗ್ ಅಲ್ಲಿ ನನ್ನ 3 ಡೇಸ್ ಚೈನೀಸ್ ನ್ಯೂ ಇಯರ್ ಸೆಲೆಬ್ರೇಷನ್ ಹೇಗಿತ್ತು, ಹಾಗೆ ಕೊಪ್ಪಳದಿಂದ ಕೆಲವು ಅತಿಥಿಗಳು ಕೂಡ ಬಂದಿದ್ರು ನಮ್ಮ ಮನೆಗೆ, ಯಾರು ಬಂದಿದ್ರು, ಹಾಗೆ ನಾವು ಅವರೊಟ್ಟಿಗೆ ಎಲ್ಲೆಲ್ಲಿ ಹೋದ್ವಿ, ಏನೇನ್ ಮಾಡಿದ್ವಿ ಅಂತ ಕೂಡ ನೀವು ನೋಡ್ಬೋದು. ಬನ್ನಿ, ಇವತ್ತು ಫ್ರೈಡೇ, ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರುವಂತ ಮಿಡ್ ವ್ಯಾಲಿ ಮಾಲ್ಗೆ ಹೋಗ್ತಾ ಇದ್ದೀನಿ. ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ವಾ, ಏನಾದ್ರೂ ಆಫರ್ ಇದ್ರೆ ನೋಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಯಾರಾದ್ರೂ ನಮ್ಮ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಕಾಣುವಂತ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಗೆ ಈ ವಿಡಿಯೋ ಬಗ್ಗೆ ಅನಿಸಿಕೆ ಏನಾದ್ರೂ ಇತ್ತು ಅಂತಂತಂದ್ರೆ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸ್ಬೋದು. ನೋಡ್ಬೋದು ನೀವು ಚೈನೀಸ್ ನ್ಯೂ ಇಯರ್ ಗೆ ಯಾವ ತರ ಮಾಲ ಡೆಕೋರೇಷನ್ ಮಾಡಿದರೆ ಅಂತ ಹೇಳಿ. ನಮ್ ಕಡೆ ಎಲ್ಲ ಯುಗಾದಿ ಹೇಗೆ ಒಂದು ಹೊಸ ವರ್ಷನೋ ಅದೇ ರೀತಿಯಾಗಿ ಅವರ ಕ್ಯಾಲೆಂಡರ್ ಪ್ರಕಾರ ಈ ಒಂದು ಟೈಮ್ನ ಚೈನೀಸ್ ನ್ಯೂ ಇಯರ್ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾರೆ. ಇದು ಒಂದು ವಸಂತ ಕಾಲದ ಆರಂಭ. ಈ ಒಂದು ಟೈಮ್ ಅಲ್ಲಿ ಎಲ್ಲವೂ ರೆಡ್ ಕಲರ್ ಇಂದನೇ ಅವರು ಡೆಕೋರೇಟ್ ಮಾಡ್ತಾರೆ. ಲ್ಯಾಂಟರ್ನ್ಸ್ ಆಗಿರ್ಬೋದು, ಹಾಗೆ ಕೆಲವು ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಎಲ್ಲವೂ ರೆಡ್ ಕಲರ್ ಇಂದನೇ ಮಾಡ್ತಾರೆ. ಯಾಕೆ ರೆಡ್ ಕಲರ್ ಇಂದ ಮಾಡ್ತಾರೆ ಅಂತಂತಂದ್ರೆ, ಅವರಿಗೆ ರೆಡ್ ಕಲರ್ ಅಂತಂದ್ರೆ ಒಂದು ಹ್ಯಾಪಿನೆಸ್, ಜಾಯ್ ಅಂಡ್ ಲಕ್ಕಿನ ಸೂಚಿಸ್ತದಂತೆ. ಸೊ ಎಲ್ಲವೂ ರೆಡ್ ಕಲರ್ ಇಂದನೇ ಡೆಕೋರೇಟ್ ಮಾಡಿರ್ತಾರೆ. ಮಲೇಷ್ಯಾದಲ್ಲಿ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಬಂದ್ಬಿಟ್ಟು ಚೈನೀಸ್. ಸೊ ಇಲ್ಲಿ ಒಂದು ಚೈನೀಸ್ ನ್ಯೂ ಇಯರ್ನ ತುಂಬಾ ಗ್ರ್ಯಾಂಡ್ ಆಗಿನೇ ಸೆಲೆಬ್ರೇಟ್ ಮಾಡ್ತಾರೆ. ಏನಿಲ್ಲ ಅಂತಂದ್ರೂ 1 ಮಂತ್ ಮುಂಚೆಯಿಂದಾನೇ ಈ ಒಂದು ಹಬ್ಬದ ತಯಾರಿ ನಡೆದಿರುತ್ತೆ. ಮಾಲ್ ಅಲ್ಲಿ 2-3 ಕಡೆ ಈ ಒಂದು ಡೆಕೋರೇಷನ್ ನ ಮಾಡಿದ್ರು. ಈ ಚೈನೀಸ್ ನ್ಯೂ ಇಯರ್ ಗೆನೆ ಕೆಲವು ಸ್ಪೆಷಲ್ ಫ್ರೂಟ್ಸ್, ಹಾಗೆ ಸ್ಪೆಷಲ್ ಫ್ಲವರ್ಸ್ ಬಂದಿರುತ್ತೆ. ಅದು ಈ ಒಂದು ಟೈಮ್ ಅಲ್ಲಿ ಅಷ್ಟೇ ಸಿಗುತ್ತೆ, ಮತ್ತೆ ಬೇರೆ ಟೈಮ್ ಅಲ್ಲೆಲ್ಲ ಸಿಗೋದಿಲ್ಲ. ನಾನು ಹೇಳಿದ್ನಲ್ಲ, ಆಗ್ಲೇ 2-3 ಕಡೆ ಡೆಕೋರೇಟ್ ಮಾಡಿದ್ದಾರೆ ಮಾಲ್ ಅಂತ ಹೇಳಿ. ಈ ಒಂದು ಡೆಕೋರೇಷನ್ ಬಂದು ಸ್ಪೆಷಲಿ ಕಿಡ್ಸ್ ಅಂತಾನೆ ಮಾಡಿರುವಂತ ಡೆಕೋರೇಷನ್ ಇದು. ಮಕ್ಕಳು ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಅಲ್ಲಿ. ಹಾಗೆ ಒಂದು ರ್ಯಾಟ್ ಬಿಲ್ಡಿಂಗ್ ಕಾಂಪಿಟೇಷನ್ ಕೂಡ ಇತ್ತು. ಕೆಲವು ಬಿಲ್ಡಿಂಗ್ ಬ್ಲಾಕ್ಸ್ ಗಳನ್ನ ಕೊಟ್ಬಿಟ್ಟು ರ್ಯಾಟ್ ತರ ಮಾಡುವಂತ ಒಂದು ಕಾಂಪಿಟೇಷನ್ ಇತ್ತು. ಈ ಕಾಂಪಿಟೇಷನ್ ಅಲ್ಲಿ ವಿನ್ ಆದವ್ರಿಗೆ ರೆಡ್ ಎನ್ವಲಪ್ ಅಂತ ಹೇಳಿ ಕೊಡ್ತಾರೆ, ಅದರಲ್ಲಿ ದುಡ್ಡು ಇಟ್ಬಿಟ್ಟು ಕೊಡ್ತಾರೆ. ಅದು ಮಕ್ಕಳಿಗೆ ಒಂದು ವಿಶ್ ನ ಮಾಡ್ದಂಗೆ ಅಂತ ಅವ್ರ ಕಡೆ ಒಂದು ನಂಬಿಕೆ. ಈ ಒಂದು ಟೈಮ್ ಅಲ್ಲಿ ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಒಂದು ಫ್ಯಾಮಿಲಿ ಎಲ್ಲ ರಿಯೂನಿಯನ್ ಮಾಡ್ಬಿಟ್ಟು ನೈಟ್ ಟೈಮ್ ಸ್ಪೆಷಲ್ ಡಿನ್ನರ್ ಮಾಡ್ತಾರೆ. ಅದೇ ಒಂದು ಸ್ಪೆಷಲ್ ಅಂತ ಈ ಒಂದು ಹಬ್ಬಕ್ಕೆ. ತುಂಬಾ ಮಕ್ಕಳು ಸೇರಿದ್ರು ಅಲ್ಲಿ ಎಲ್ಲ ಆಟ ಆಡೋದಕ್ಕೆ. ಚೈನೀಸ್ ಎಲ್ಲಾನು ಅಷ್ಟೇ, ಕೆಲವು ವೀಕೆಂಡ್ಸ್ ಎಲ್ಲಾನು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಬಂದು ಈ ತರ ಒಂದು ಮಾಲ್ ಅಲ್ಲಿ ಆಟ ಆಡಕ್ಕೆ ಬಿಡ್ತಾರೆ. ಸೊ ನಾವು ಅಲ್ಲಿಂದ ಫುಡ್ ಮಾರ್ಕೆಟ್ ಗೆ ಬಂದ್ವಿ, ಏನಾದ್ರೂ ಇದ್ರೆ ತಗೊಳ್ಳೋಣ ಅಂತ ಹೇಳಿ. ಈ ಒಂದು ಆರೆಂಜಸ್ ಎಲ್ಲ ಏನಿದೆ ಅಲ್ಲ, ಇದಕ್ಕೆ ಮ್ಯಾಂಡ್ರಿನ್ ಆರೆಂಜಸ್ ಅಂತ ಅಂತಾರೆ. ಇದು ತುಂಬಾನೇ ಸ್ವೀಟ್ ಆಗಿರುತ್ತೆ, ನಾರ್ಮಲ್ ಆರೆಂಜ್ ತರ ಇರೋದಿಲ್ಲ. ಇದು ಒಂದು ಡಿಫ್ರೆಂಟ್ ಆಗಿರುವಂತಾನೆ ಆರೆಂಜ್. ಇದು ಈ ಒಂದು ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಅಷ್ಟೇ ಬರುತ್ತೆ, ಬೇರೆ ಟೈಮ್ ಅಲ್ಲೆಲ್ಲ ಬರೋದಿಲ್ಲ. ಇದು ಬಾಕ್ಸ್ ನ ತಗೊಳ್ಬೇಕು ಅಂತ ಹೋದ್ವಿ, ಬಟ್ ಅದು 4 ಕೆಜಿ ಇತ್ತು. ನಾವಾಗ್ಲೇ ಆಫೀಸ್ ಅಲ್ಲೆಲ್ಲ ಕೊಟ್ಟಿದ್ದು, ತುಂಬಾನೇ ತಿಂದಿದ್ವಿ. ಸೊ ಅಷ್ಟೊಂದು ಬೇಡ ಅಂತ ಹೇಳಿ, ಚಿಕ್ಕದು ನೋಡೋಣ ಅಂತ ಹೇಳಿ ಬಂದ್ಬಿಟ್ವಿ, ತಗೊಳ್ಳಿಲ್ಲ. ನಮ್ ಕಡೆ ಮಾವಿನ ಹಣ್ಣಿಗೆ ಒಂದ್ ಸೀಸನ್ನು, ವಾಟರ್ ಮೆಲನ್ ಒಂದ್ ಸೀಸನ್, ಯಾವ ತರ ಇರುತ್ತೋ ಅದೇ ರೀತಿ ಇಲ್ಲಿ ಈ ಒಂದು ಟೈಮ್ ಬಂದ್ಬಿಟ್ಟು ಆರೆಂಜಸ್ ಗೆ ಸ್ಪೆಷಲ್. ಈ ಒಂದ್ ಟೈಮ್ ಆದ್ಮೇಲೆ ಮತ್ತೆ ನಮ್ಗಿಂತ ಆರೆಂಜಸ್ ಸಿಗೋದಿಲ್ಲ, ನಾರ್ಮಲ್ ಮತ್ತೆ ಸ್ವಲ್ಪ ಹುಳಿ ಇರುವಂತ ಆರೆಂಜಸ್ ಸಿಗ್ತವೆ. ಆಫೀಸ್ ಅಲ್ಲೆಲ್ಲ ಚೈನೀಸ್ ಯಾರಾದ್ರೂ ಇದ್ರೆ ಈ ಒಂದು ಟೈಮ್ ಅಲ್ಲಿ ಆರೆಂಜಸ್ ಎಲ್ಲ ಬಂದು ಆಫೀಸ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಯಾಕೆ ಈ ಆರೆಂಜಸ್ ನ ಕೊಡ್ತಾರೆ ಅಂತಂದ್ರೆ, ಇದು ಒಂದು ವೆಲ್ತ್ ನ ಇಂಡಿಕೇಟ್ ಮಾಡುತ್ತಂತೆ, ವೆಲ್ತ್ ಹಾಗೆ ಪ್ರಾಸ್ಪೆರಿಟಿ ನ ಇಂಡಿಕೇಟ್ ಮಾಡ್ತಾರೆ. ಸೊ ಈ ಒಂದು ಟೈಮ್ ಅಲ್ಲಿನೇ ಒಂದು ಚಿಕ್ಕ ಆರೆಂಜ್ ಪ್ಲಾಂಟ್ ನ ತಗೊಂಡೋಗ್ಬಿಟ್ಟು ಅವ್ರ ಮನೇಲಿ ಕೂಡ ಇಟ್ಕೊಳ್ತಾರೆ. ಸೊ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನಾವು ಅವತ್ತು ಮನೆಗೆ ಹೊರಟ್ಬಿಟ್ವಿ. ಇದು ನೆಕ್ಸ್ಟ್ ಡೇ ಅಂದ್ರೆ ಶನಿವಾರ. ನಾನು ಆವಾಗ್ಲೇ ಹೇಳಿದ್ದೆ, ಕೊಪ್ಪಳದಿಂದ ಕೆಲವು ಅತಿಥಿಗಳು ಬರ್ತಾ ಇದಾರೆ ಅಂತ ಹೇಳಿ. ಸೊ ಅವ್ರನ್ನ ಮೀಟ್ ಆಗಕ್ಕೆ ನಾವು ಇಲ್ಲಿಗೆ ಹೋಗಿದ್ವಿ, ಅವ್ರನ್ನ ಕೂಡ ಚೈನೀಸ್ ಟೆಂಪಲ್ ಗೆ ಕರ್ಕೊಂಡು ಹೋದ್ವಿ.
ಯಾಕೆ ಅಂತಂದ್ರೆ ಚೈನೀಸ್ ನ್ಯೂ ಇಯರ್ ಇತ್ತು. ಸೊ ಟೆಂಪಲ್ ನ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಂತ ಹೇಳಿ ಕರ್ಕೊಂಡು ಹೋದ್ವಿ ಅವ್ರಿಗೂ ತೋರ್ಸೋಣ ಅಂತ ಹೇಳಿ. ನಾನು ಆಗ್ಲೇ ಕೌಲಾಲಂಪುರಿನ ಫೇಮಸ್ ತಾನ್ಹು ಟೆಂಪಲ್ ನ ನಿಮ್ಗೆ ತೋರಿಸಿದೀನಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ಐ ಕಾರ್ಡ್ ಅಲ್ಲಿ ಇರುತ್ತೆ, ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಹಾಕಿರ್ತೀನಿ. ಚೈನೀಸ್ ನ್ಯೂ ಇಯರ್ ಪ್ರಯುಕ್ತ ನಮಗೂ ಕೂಡ 4 ದಿನಗಳ ಕಾಲ ರಜೆ ಇತ್ತು. ಶುಕ್ರವಾರದಿಂದ ಸೋಮವಾರದವರೆಗೂ ರಜೆ ಇತ್ತು. ನಾವು ಕೂಡ ಮುಂಚೆನೆ ಏನು ಪ್ಲಾನ್ ಮಾಡಿರ್ಲಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಸೊ ಇವರು ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನಮ್ಮ ಚೈನೀಸ್ ನ್ಯೂ ಇಯರ್ ಇವರೊಟ್ಟಿಗೆ ಕಳೆಯೋ ಹಾಗ ಆಯ್ತು. ಇವರೇ ಕೊಪ್ಪಳದಿಂದ ಬಂದಿರುವಂತ ನಮ್ಮ ಅತಿಥಿಗಳು. ಇವರು ಸೌಭಾಗ್ಯ ಲಕ್ಷ್ಮಿ ಕೋಆಪರೇಟಿವ್ ಸೊಸೈಟಿ ಕೊಪ್ಪಳ ಈ ಒಂದು ಬ್ಯಾಂಕ್ ಇಂದ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೇಳಿ ಬಂದಿದ್ರು. ಇವರು ನಮ್ಮ ದೊಡ್ಡ ಮಾವನವರು, ಅಂದ್ರೆ ಸುಮಂತ್ ಅವರ ದೊಡ್ಡಪ್ಪ ಇವರು. ಸೊ ಇವರಿಂದ ನಮ್ಗೆ ಬೇರೆಯವ್ರ ಕೂಡ ಎಲ್ಲಾರು ಪರಿಚಯ ಆದ್ರು. ಇವರೆಲ್ಲರೂ ಆ ಬ್ಯಾಂಕಿನ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಎಲ್ಲರೂ ಸೇರಿ ಬಿಸ್ನೆಸ್ ಟ್ರಿಪ್ಗೆ ಅಂತ ಹೇಳಿ ಥೈಲ್ಯಾಂಡ್, ಸಿಂಗಾಪುರ್ ಹಾಗೆ ಮಲೇಷಿಯಾಕ್ಕೆ ಬಂದಿದ್ರು. ಅವೆರಡು ಆಗ್ಲೇ ನೋಡಾಯ್ತು, ಇವಾಗ ಕೌಲಾಲಂಪುರ್ಗೆ ಬಂದಿದ್ದಾರೆ. ಚೈನೀಸ್ ಟೆಂಪಲ್ ಎಲ್ಲ ನೋಡೋದ್ಮೇಲೆ ನಾವು ಚೈನಾ ಮಾರ್ಕೆಟ್ಗೆ ಹೋದ್ವಿ ಅವ್ರನ್ನ ಕರ್ಕೊಂಡು. ಶಾಪಿಂಗ್ ಮಾಡ್ಬೇಕಿತ್ತು ಅವರು. ಸೊ ಇಲ್ಲಿ ಎಲ್ಲರೂ ಅವರ ಪ್ರೀತಿಯ ಸೊಸೆಯಂದ್ರಿಗೆ ಗಿಫ್ಟ್ ಐಟಮ್ಸ್ ನ ತಗೊಳ್ಬೇಕು ಅಂತ ಹೇಳಿ ಹುಡುಕ್ತಾ ಇದ್ರು. ಬಹುಶಃ ಹೆಣ್ಮಕ್ಳು ಬಂದ್ರು ಕೂಡ ಇಷ್ಟು ಕಾಳಜಿಯಿಂದ ಹುಡುಕಿ ತಗೊಂಡೋಗ್ತಾ ಇದ್ರು ಇಲ್ಲೋ ಗೊತ್ತಿಲ್ಲ ನನಗೆ. ಎಲ್ಲಾ ಮಾವಂದ್ರು ಮಾತ್ರ ತುಂಬಾ ಪರ್ಟಿಕ್ಯುಲರ್ ಆಗಿ ಇಂಥದೇ ಒಯ್ಬೇಕು ನಮ್ ಸೊಸೆಯಂದ್ರಿಗೆ ಅಂತ ಹೇಳಿ ತುಂಬಾ ಕಾಳಜಿ ವಹಿಸಿ ಶಾಪಿಂಗ್ ನ ಮಾಡ್ತಾ ಇದ್ರು. ನೋಡಿ ತುಂಬಾನೇ ಖುಷಿ ಆಯ್ತು. ಹಾಗೆ ನನಗೂ ಒಂದು ಬ್ಯಾಗ್ ಕೊಡ್ಸಿದ್ರು. ಎಲ್ರು ಸೊಸೆಯಂದ್ರಿಗೆ, ಮೊಮ್ಮಕ್ಳಿಗೆ ಹಾಗೆ ಮಕ್ಳಿಗೆ ಶಾಪಿಂಗ್ ನ ಮಾಡಿದ್ರು. ಇಲ್ಲಿ ಚೈನಾ ಮಾರ್ಕೆಟ್ ಅಲ್ಲಿ ಎಲ್ಲಾ ಐಟಮ್ಸ್ ಗಳು ಕೂಡ ಸಿಗ್ತವೆ. ಸ್ವಲ್ಪ ರೇಟ್ ನ ಕೂಡ ನಾವು ಬಾರ್ಗೇನ್ ಮಾಡ್ಬಿಟ್ಟು ಇಲ್ಲಿ ತಗೊಳ್ಬಹುದು. ಇವ್ರನ್ನೆಲ್ಲ ಮಾತಾಡ್ಸ್ಬಿಟ್ಟು ನಾವು ನೆಕ್ಸ್ಟ್ ಡೇ ನಮ್ಮ ಮನೆ ಊಟಕ್ಕೆ ಕರೆಯೋಣ ಅಂತ ಹೇಳಿ ಹೋಗಿದ್ವಿ. ಇವ್ರನ್ನ ಮಾತಾಡ್ಸ್ದಂಗು ಆಯ್ತು, ಹಾಗೆ ಇನ್ವೈಟ್ ಮಾಡ್ದಂಗು ಆಯ್ತು ಅಂತ ಹೇಳಿ ಹೋಗಿದ್ವಿ. ಹೋಗ್ಬಿಟ್ಟು ಕರೆದ್ವಿ. ಹಾಗೆ ಇವರ ನೆಕ್ಸ್ಟ್ ಡೇ ಪ್ರೋಗ್ರಾಮ್ ಬಂದು ಸನ್ವೇ ಲಗೂನ್ಗೆ ಹೋಗೋದಿತ್ತು. ಸೊ ಎಲ್ಲರೂ ಟೀ ಶರ್ಟ್ ನ ಬೈ ಮಾಡ್ತಾ ಇದ್ರು, ಸೇಮ್ ಇರುವಂತದ್ದು. ಒಂದು ಫೋಟೋ ಸೆಷನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಇಲ್ಲೆಲ್ಲ ತಗೊಂಡು ನಾವು ಇನ್ವೈಟ್ ಮಾಡಿದ್ವಿ. ಆಮೇಲೆ ಅವರವರ ರೂಮ್ಗೆ ಹೋದ್ರು. ಇದು ಅದರ ನೆಕ್ಸ್ಟ್ ಡೇ ಅಂದ್ರೆ ಸಂಡೇ. ಅವರು ಸನ್ವೇ ಹೋಗೋ ವೇಳೆ ನಮ್ಮ ಮನೆ ಕೂಡ ಬರುತ್ತೆ. ಹಂಗೆ ಅವರ ಒಂದು ಬಾಕ್ಸ್ ನ ತಗೊಂಡ್ ಬಂದಿದ್ರು, ಅದನ್ನೆಲ್ಲೂ ತಿನ್ನಕ್ಕೆ ಆಗಿರ್ಲಿಲ್ಲ ಅಂತೆ. ಸೊ ನಮ್ಗೆ ಬಂದು ಕೊಟ್ಟೋದ್ರು. ಕಟಕ್ ರೊಟ್ಟಿ ಹಾಗೆ ಮಂಡಾಳು ಚೂಡ ಎಲ್ಲವೂ ಇತ್ತು. ಸೊ ಇಸ್ಕೊಂಡ್ವಿ. ಅವ್ರನ್ನ ಊಟಕ್ಕೆ ಕರೆದಿದ್ನಲ್ಲ, ಸೊ ಅದಕ್ಕೆ ಅಂತ ಹೇಳಿ ನಾನು ಅಪ್ಪಿ ಪಾಯಸನ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ. ಇದು ನನ್ನ ಫೇವ್ರೆಟ್ ಸ್ವೀಟ್, ತುಂಬಾನೇ ಚೆನ್ನಾಗಾಗತ್ತೆ. ಈ ಒಂದು ರೆಸಿಪಿನ ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಅವತ್ತು ಶೂಟ್ ಮಾಡೋಕ್ಕಾಗಿಲ್ಲ, ಬಟ್ ಇನ್ನೊಮ್ಮೆ ನಾನು ನಿಮ್ಗೆ ಇದನ್ನ ಫುಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ಆಕ್ಚುಲಿ ನಾನು ಇವರು ತುಂಬಾ ಲೇಟ್ ಆಗಿ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಬೇಗನೆ ಬಂದ್ಬಿಟ್ರು. ನನ್ಗೆ ಎಲ್ಲ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಆಗೋಯ್ತು, ಆದ್ರೂ ಪರವಾಗಿಲ್ಲ. ಅಟ್ ದ ಎಂಡ್ ಆಫ್ ದ ಡೇ ಎಲ್ಲಾನು ಕರೆಕ್ಟ್ ಆಗಿ ಆಯ್ತು. ಅವರು ಒಂದು 1:30 ಅನ್ನೋಷ್ಟರಲ್ಲಿ ನಮ್ಮ ಮನೆಗೆ ಬಂದಿದ್ರು. ಸೊ ಎಲ್ರಿಗೂ ಒಂದು ಅಪಾರ್ಟ್ಮೆಂಟ್ ಟೂರ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸುಮಂತ್ ಅವರು ಕರ್ಕೊಂಡು ಹೋದ್ರು. ನಾನು ಆಗ್ಲೇ ನಮ್ಮ ಅಪಾರ್ಟ್ಮೆಂಟ್ ಟೂರ್ ವಿಡಿಯೋ ಕೂಡ ಹಾಕಿದ್ದೀನಿ. ಯಾರಾದ್ರೂ ನೋಡಿಲ್ಲ ಅಂತಂದ್ರೆ ನೋಡ್ಬೋದು. ಇಲ್ಲಿ ಐ ಕಾರ್ಡ್ ಅಲ್ಲೂ ಡಿಸ್ಪ್ಲೇ ಮಾಡಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಎಲ್ರಿಗೂ ನಮ್ಮ ಅಪಾರ್ಟ್ಮೆಂಟ್ ತುಂಬಾನೇ ಇಷ್ಟ ಆಯ್ತು. ಹಾಗೆ ಜಾಕೂಸಿಯಲ್ಲಿ ಕೂಡ ಸ್ವಲ್ಪ ಹೊತ್ತು ಕಾಲೆಲ್ಲ ಬಿಟ್ಕೊಂಡು ಕುತ್ಕೊಂಡಿದ್ರು. ಇವರು ಎಲ್ಲ ಅಪಾರ್ಟ್ಮೆಂಟ್ ಟೂರ್ ಮಾಡ್ಕೊಂಡು ಬರೋಷ್ಟೊತ್ತಿ ನಾನು ಆಗ್ಲೇ ಮನೆಯಲ್ಲಿ ಎಲ್ಲ ಅಡಿಗೆನ ರೆಡಿ ಮಾಡಿದ್ದೆ. ಸೊ ಬಂದ್ಮೇಲೆ ಎಲ್ರು ಕುತ್ಕೊಂಡು ಊಟ ಮಾಡಿದ್ರು. ಅವ್ರಿಗೆ ಬಾಳೆದೆಲೆ ನೋಡಿ ತುಂಬಾನೇ ಖುಷಿ ಆಯ್ತು, ಬಾಳೆದೆಲೆ ಊಟ. ಹಾಗೆ ಅವ್ರಿಗೆಲ್ಲ ಬೇರೆ ಕಡೆ ಎಲ್ಲ ಇಂಥ ಊಟ ಸಿಕ್ಕಿರ್ಲಿಲ್ಲ ಅಂತ ಇಂಡಿಯನ್ ಫುಡ್. ನಮ್ಮ ಮನೇಲಿ ಬಂದು ಇಂಡಿಯನ್ ಫುಡ್ ಸಿಕ್ಕಿದ್ ತುಂಬಾನೇ ಖುಷಿ ಆಯ್ತು. ಹಾಗೆ ಟೀ ಕೂಡ ಸಿಕ್ಕಿದ್ದಿಲ್ಲ ಅಂತೆ, ಇಲ್ಲೆಲ್ಲನೂ ಕ್ರೀಮ್ ಟೀನೆ. ನಮ್ಮ ಮನೆಗೆ ಬಂದ್ಮೇಲೆ ಮಿಲ್ಕ್ ಟೀ ಅವರಿಗೆ ಸಿಕ್ತು, ತುಂಬಾನೇ ಖುಷಿ ಆಯ್ತು ಅವ್ರಿಗೆ ಕೂಡ. ಎಲ್ಲ ತಿಂದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡು ಇವಾಗ ಅವ್ರಿಗೂ ಒಂದು ಬಸ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ ಬಸ್ ಅಲ್ಲಿ ಕರ್ಕೊಂಡು KL ಸೆಂಟ್ರಲ್ ಕಡೆ ಹೋಗ್ತಾ ಇದೀವಿ. ಅಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಲಿಟಲ್ ಇಂಡಿಯಾ ಎಲ್ಲಾನು ತೋರಿಸ್ದಂಗಾಯ್ತು ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ.
ಎಲ್ಲಾನು ತೋರಿಸಿದ್ವಿ ಅವ್ರಿಗೂ, ಶಾಪಿಂಗ್ ಎಲ್ಲಾನು ಆಯ್ತು. ಹಾಗೆ ಅಲ್ಲಿಂದ ಅವ್ರಿಗೆ ಇನ್ನೊಂದ್ ಕಡೆ ಕರ್ಕೊಂಡು ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅಲ್ಲಿಗೆ ಹೋದ್ಮೇಲೆ. ಸೊ ಅಲ್ಲಿಂದ ನಾವು ಮೋನೋರೈಲ್ ಎಕ್ಸ್ಪೀರಿಯನ್ಸ್ ಕೂಡ ಇವರಿಗೆ ಮಾಡ್ಸೋಣ ಅಂತ ಹೇಳಿ ಮೋನೋರೈಲ್ ಅಲ್ಲಿ ಇವ್ರನ್ನ ಕರ್ಕೊಂಡು ಬುಕಿಟ್ ಬಿಂತಾಗ್ ಏರಿಯಾ ಕಡೆ ಹೊರಟಿದೀವಿ. ಯಾರಾದ್ರೂ ನಮ್ಮ ಮನೆಗೆ ಬಂದ್ರೆ ತುಂಬಾನೇ ಖುಷಿ. ನಮ್ಮ ಅತ್ತೆಯವರಾದ್ಮೇಲೆ ಇವರೇ ಒಬ್ರು ನಮ್ಮ ಫ್ಯಾಮಿಲಿ ಮೆಂಬರ್ ನಮ್ಮ ಮನೆಗೆ ಬಂದಿದ್ದು, ತುಂಬಾನೇ ಖುಷಿ ಆಯ್ತು. ಎಲ್ಲರೊಟ್ಟಿಗೆ ಒಂದು ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದ್ವಿ ನಾವು ಕೂಡ. ಮೋನೋರೈಲ್ ಅಲ್ಲಿ ಕೂತು ಎಲ್ಲಾರು ಸುದ್ದಿ ಮಾಡ್ಕೊಂತ ಒಂದು ಪ್ಲೇಸ್ ಗೆ ಹೋದ್ವಿ. ಅವರೆಲ್ಲಾರು ನಾನ್ ನೋಡಿದ್ದು ಫಸ್ಟ್ ಟೈಮ್, ಆದ್ರೂ ತುಂಬಾ ದಿನಗಳಿಂದ ನಮ್ಗೆ ಪರಿಚಯ ಇದಾರೇನೋ ಅನ್ನೋ ಹಾಗೇನೆ ಆಗೋಯ್ತು. ಅವ್ರು ಕೂಡ ಅಷ್ಟೇ, ನೀವು ಇಲ್ಲಿ ಸಿಕ್ಕಿರೋ ನಮಗೂ ತುಂಬಾನೇ ಖುಷಿ ಆಯ್ತು, ನಮ್ಗೆ ಎಲ್ಲಾ ಪ್ಲೇಸ್ ಗಳನ್ನ ತೋರಿಸಿದ್ರಿ, ಇಲ್ಲ ಅಂತಂದ್ರೆ ನಾವು ಇದನ್ನೆಲ್ಲ ಮಿಸ್ ಆಗ್ತಾ ಇದ್ವಿ ಅಂತ ಅಂದ್ರು. ಸೊ ನಾವೀಗ ಬುಕಿಟ್ ಬಿಂತಾಂಗ್ ಏರಿಯಾಗೆ ಬಂದ್ವಿ. ನೀವು ಕೂಡ ಅಷ್ಟೇ, ಯಾರಾದ್ರೂ ಒಂದು ಟೂರಿಸ್ಟ್ ಪ್ಯಾಕೇಜ್ ಅಲ್ಲಿ ಬಂದಿದ್ರೆ ನಿಮ್ಗೆ ಈ ಒಂದು ಪ್ಲೇಸ್ ನ ತೋರ್ಸಲ್ಲ. ಸೊ ನೀವೇ ಬರ್ಬೋದು. ಮಲೇಷಿಯನ್ ನೈಟ್ ಲೈಫ್ ನ ನೀವು ನೋಡ್ಬೇಕು ಅಂತಂದ್ರೆ ನೀವು ಬುಕಿಟ್ ಬಿಂತಾಂಗ್ಗೆ ಬಂದ್ರೆ ನೋಡ್ಬೋದು, ತುಂಬಾನೇ ಚೆನ್ನಾಗಿರುತ್ತೆ. ಈ ಒಂದು ಪ್ಲೇಸ್ ನ ನೀವು ಮಿಸ್ ಮಾಡಬೇಡಿ. ನಮ್ಮ ಮಾವ ಅಂತ ಇದ್ರು, ಥೈಲ್ಯಾಂಡ್, ಸಿಂಗಾಪುರ್, ಮಲೇಷಿಯಾ ಎಲ್ಲ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಮಲೇಷಿಯಾನೇ ತುಂಬಾ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ರು. ಥೈಲ್ಯಾಂಡ್ ಓಕೆ ಓಕೆ ಅಂದ್ರು, ಹಾಗೆ ಸಿಂಗಾಪುರ್ ಹೆವಿ ಕಾಸ್ಟ್ಲಿ, ಅಲ್ಲೆಲ್ಲ ಶಾಪಿಂಗ್ ಮಾಡಕ್ ಆಗಲ್ಲ ಅಂತಂದ್ರು. ಸೊ ಎರಡಕ್ಕೂ ಕಂಪೇರ್ ಮಾಡ್ಕೊಂಡ್ರೆ ಮಲೇಷಿಯಾ ತುಂಬಾ ಚೆನ್ನಾಗಿದೆ ಅಂತಂದ್ರು. ಅವ್ರಿಗೆ ತುಂಬಾನೇ ಇಷ್ಟ ಆಯ್ತು. ಈ ತರ ಒಂದು ನಮ್ಮ ಫ್ರೆಂಡ್ಸ್ ಒಟ್ಟಿಗೆ ಈ ಒಂದು ಏಜ್ ಅಲ್ಲಿ ಎಲ್ಲ ಟ್ರಿಪ್ ಮಾಡೋದು ತುಂಬಾನೇ ಖುಷಿ ಆಗತ್ತೆ. ಬುಕಿಟ್ ಬಿಂತಾಂಗ್ ಏರಿಯಾನ ಒಂದು ರೌಂಡ್ ಹಾಕೋಣ ಅಂತ ಹೇಳಿ ವಾಕ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತುಂಬಾನೇ ರಶ್ ಇರುತ್ತೆ ಈ ಒಂದು ಏರಿಯಾ, ಯಾವಾಗ್ಲೂ ರಶ್ ಇರುತ್ತೆ. ಅದ್ರಲ್ಲೂ ಇವಾಗ ಹಾಲಿಡೇ ಟೈಮು, ಇನ್ನ ರಶ್ಗೆ ಬರಾನೇ ಇದ್ದಿಲ್ಲ. ಬೆಂಗಳೂರಲ್ಲಿ ಒಂದು MG ರೋಡ್ ಅಲ್ಲಿ ವಾಕ್ ಮಾಡಿರುವಂತ ಅನುಭವ ಈ ಒಂದು ಏರಿಯಾದಲ್ಲಿ ವಾಕ್ ಮಾಡೋದು. ಸೊ ಹಾಗೆ ನಾವು ರೌಂಡ್ ಹೋಗ್ತಾ ಇದ್ದಾಗ ನಮ್ಗೆ ತುರ್ಕಿಶ್ ಐಸ್ ಕ್ರೀಮ್ ಕೂಡ ಕಾಣಿಸ್ತು. ಸೊ ಇವ್ರಿಗೊಂದು ಎಕ್ಸ್ಪೀರಿಯನ್ಸ್ ಮಾಡ್ಸೋಣ ಅಂತ ಹೇಳಿ ತಗೊಂಡೇ ಬಿಟ್ವಿ ಐಸ್ ಕ್ರೀಮ್ ನ. ಅಂಕಲ್ಸ್ ಎಲ್ಲಾರು ತುಂಬಾ ಎಂಜಾಯ್ ಮಾಡಿದ್ರು, ಅವ್ರಿಗಿದೆಲ್ಲ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ನಾನು ಈ ಬುಕಿಟ್ ಬಿಂತಾಂಗ್ ಏರಿಯಾನ ನಿಮ್ಗೆ ಕ್ರಿಸ್ಮಸ್ ಟೈಮ್ ಅಲ್ಲಿ ತೋರಿಸಿದ್ದೆ ನನ್ನ ಬರ್ಡೇ ವ್ಲಾಗ್ ಅಲ್ಲಿ. ಇವಾಗ ನಾನು ತೋರಿಸ್ತಾ ಇರೋದು ಚೈನೀಸ್ ನ್ಯೂ ಇಯರ್ ಡೆಕೋರೇಷನ್ ನ. ಈಗ ನಾವು ಪೆವಿಲಿಯನ್ ಮಾಲ್ ಕಡೆ ಹೋಗ್ತಾ ಇದೀವಿ. ಇಲ್ಲಿ ಹೊರಗಡೆ ಲಯನ್ ಡ್ಯಾನ್ಸ್ ಗೆ ಪ್ರಿಪೇರ್ ಮಾಡ್ತಾ ಇದ್ರು. ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಲಯನ್ ಡ್ಯಾನ್ಸ್ ಕೂಡ ಒಂದು ವಿಶಿಷ್ಟವಾಗಿರುವಂತ ಡ್ಯಾನ್ಸ್. ಆಫೀಸ್ ಅಲ್ಲಿ ಎಲ್ಲ ಕೂಡ ಪರ್ಫಾರ್ಮ್ ಮಾಡ್ತಾರೆ ಲಯನ್ ಡ್ಯಾನ್ಸ್ ನ. ಈ ಪೆವಿಲಿಯನ್ ಮಾಲ್ ಕೌಲಾಲಂಪುರ್ಗೆ ಒಂದು ಬಿಗ್ಗೆಸ್ಟ್ ಮಾಲ್, ಹಾಗೆ ಒಂದು ರಿಚೆಸ್ಟ್ ಮಾಲ್. ಇಲ್ಲಿ ಎಲ್ಲವೂ ಫ್ಲವರ್ಸ್ ಇಂದಾನೇ ಡೆಕೋರೇಟ್ ಮಾಡಿದ್ರು. ಅಂದ್ರೆ ಈ ಚೈನೀಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಯಾವೆಲ್ಲ ಸ್ಪೆಷಲ್ ಫ್ಲವರ್ಸ್ ಇರುತ್ತೋ ಅದರಿಂದ ಡೆಕೋರೇಟ್ ಮಾಡಿದ್ರು. ಅಂದ್ರೆ ಆರ್ಕಿಡ್ಸ್, ಪೀಚ್ ಬ್ಲಾಸಮ್ಸ್, ಪಿಯೋನೀಸ್ ಎಲ್ಲವೂ ಅದರಿಂದ ಡೆಕೋರೇಟ್ ಮಾಡಿದ್ರು. ನಮ್ಮ ಈ ವರ್ಷದ ಚೈನೀಸ್ ನ್ಯೂ ಇಯರ್ ನಮ್ಮ ಕೊಪ್ಪಳದ ಅತಿಥಿಗಳೊಂದಿಗೆ ಕಳೆಯೋ ಹಾಗೆ ಆಯ್ತು. ಒಂದು ಒಳ್ಳೆ ಟೈಮ್ ನ ನಾವು ಇವ್ರ ಜೊತೆ ಸ್ಪೆಂಡ್ ಮಾಡಿದ್ವಿ, ತುಂಬಾನೇ ಖುಷಿ ಆಯ್ತು. ನಮ್ಮ ಮಾವ ನಮ್ಮ ಮನೆಗೆ ಬಂದಿದ್ದು ಇನ್ನ ಖುಷಿಗೆ ಇನ್ನ ಹೆಚ್ಚಿನ ಮೆರುಗನ್ನ ತಂತು. ಎಲ್ಲರೂ ಸೇರಿದ್ಮೇಲೆ ಇನ್ನ ಫೋಟೋ ಸೆಷನ್ ಅಂದ್ರೆ ಇದ್ದಿದ್ದೆ. ಇಷ್ಟೆಲ್ಲ ಕಲರ್ ಲೈಟ್ಸ್ ನ ನೋಡಿದ್ಮೇಲೆ ನಮ್ಮ ಮನ್ಸು ಸುಮ್ಮನೆ ಇರತ್ತಾ, ಫೋಟೋಸ್ ಎಲ್ಲ ತೆಕ್ಕೊಳ್ಳಾರ್ದೆ. ಸೊ ಎಲ್ಲರೊಟ್ಟಿಗೆ ಫೋಟೋ ಸೆಷನ್ ಎಲ್ಲ ಮಾಡ್ಕೊಂಡ್ವಿ. ಇದಿಷ್ಟು ನೋಡೋಷ್ಟ್ರಲ್ಲಿ ಅವ್ರಿಗೂ ಹೋಟೆಲ್ಗೆ ಹೋಗೋಕೆ ಟೈಮ್ ಆಯ್ತು. ಅಲ್ಲಿಂದಾನೆ ಅವರು ಹೋಟೆಲ್ಗೆ ಹೊರಟ್ರು. ಹಾಗೆ ನಮ್ಮ ಮಾವನ್ನ ನಾವು ಒಂದಿನ ನಮ್ಮ ಮನೇಲಿ ಇರಿ ಅಂತ ಹೇಳಿ ಕರ್ಕೊಂಡು ಬಂದ್ವಿ. ಮಾವಂಗೆ ಇನ್ನೊಂದು ಟ್ರೈನ್ ಎಕ್ಸ್ಪೀರಿಯನ್ಸ್ ಆಗ್ಲಿ ಅಂತ ಹೇಳಿ MRT ಅಲ್ಲಿ ನಮ್ಮ ಮನೆಗೆ ಬಂದ್ವಿ. ಇವತ್ತಿನ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬೈ ಬೈ, ಟೇಕ್ ಕೇರ್.